ಹಾಯ್, ಎಲ್ರಿಗೂ ಸ್ವಾಗತ ಇವತ್ತಿನ ಹೊಸ ವೀಡಿಯೋದಲ್ಲಿ. ಇವತ್ತಿನ ಹೊಸ ವೀಡಿಯೋದಲ್ಲಿ ಏನು ಗೊತ್ತಾ, ನಮ್ಮ ಭಟ್ಕಳ ಬಂದರ ಡಾಕಲ್ಲಿ ಒಂದು ಬಲೆ ಬಿಟ್ಟಿದ್ದೇವೆ ನಾವು. ಅದರಲ್ಲಿ ಸಿಕ್ಕಿದಂಥ ಮೀನು ಮತ್ತು ಜಳ್ಳಿ ನೋಡಿ ನೀವು. 7-8 ಜಳ್ಳಿ ಸಿಕ್ಕಿತ್ತು, ಮತ್ತು ಏನು ಮೀನು ಸಿಕ್ಕಿತ್ತು ಎರಡು. ನಾನು ಇದರಲ್ಲಿ ಹೇಳಲ್ಲ, ನೀವೇ ನೋಡಿ ಯಾವ ಮೀನು ಅಂತ. ಗೊತ್ತಿದ್ದವ್ರು ಕಾಮೆಂಟ್ ಮಾಡಿ. ಫ್ರೆಂಡ್ಸ್ ನೋಡಿ ಯಾವ ಮೀನು ಅಂತ ಹೇಳಿ ನೋಡಿ, ಗೊತ್ತಿದ್ದವರು. ಫೇಮಸ್ ಆಗಿದೆ ಈ ಮೀನು ಮಾತ್ರ, ಒಳ್ಳೆ ತಿನ್ನಲಿಕ್ಕೆಲ್ಲ ಟೇಸ್ಟ್ ಆಗಿರುತ್ತೆ. ಹೋಟೆಲಲ್ಲಿ ಇದ್ರೆ ಗೊತ್ತಾ ಇದು ಪ್ರೈಗೆ ಎಷ್ಟು ಉಂಟು ಗೊತ್ತಾ, ಅದೇ ಸಣ್ಣ ಈ ಸೈಜ್ ಮೀನಿಗೆ 100 ರೂಪಾಯಿ ತಗೊಳ್ತಾರೆ. 100 ರೂಪಾಯಿ ದೊಡ್ಡದಿದ್ರೆಲ್ಲ ಜಾಸ್ತಿ. ನೋಡಿ ಫ್ರೆಂಡ್ಸ್, ಮತ್ತೆ ಅದೇ ಸೈಜ್ ಮೀನು ಸಿಕ್ತು, ಅದೇ ಮೀನು ಸಿಕ್ತು. ಈ ಬಲೆನ ಜಸ್ಟ್ ಹಂಗೆ ಹಾಕಿ ಒಂದು ಜಳಿ ಸಿಕ್ತು ನೋಡಿ, ಹಂಗೆ ಹಾಕಿ 10 ನಿಮಿಷ ಬಿಟ್ಟು ಏಳ್ಸಿದ ಬಲೆನ ಇದು. ಒಳ್ಳೆ ಮೀನು ತಾಗಿದ್ದು ನೋಡಿ, ಒಂದು ಜಳಿ ಸಿಕ್ತು. ಜಳ್ಳಿಯೆಲ್ಲ ಇತ್ತಲ್ಲ, ತಪ್ಪಿಸ್ಲಿಕ್ಕೆ ರಗಳೆ ಆಗತ್ತೆ. ಅದು ಮತ್ತೆ ಮತ್ತೊಂದು ಥರ ಜಳ್ಳಿ ಬರುತ್ತೆ, ಜಾಳಿ ಜಳ್ಳಿ ಅಂತ. ಅದೇನಿತ್ತಲ್ಲ, ಅದು ಕೈಯೆಲ್ಲ ಮುರಿಬಾರ್ದು. ಹಂಗಿದ್ರೆ ಮಾತ್ರ ಒಳ್ಳೆ ರೇಟ್ ಸಿಗುತ್ತೆ, 300 ರೂಪಾಯಿ ಸಿಗುತ್ತೆ ಕೆಜಿಗೆ. ಇದಕ್ಕೆಲ್ಲ ಅಷ್ಟೊಂದು ರೇಟ್ ಇಲ್ಲ. ಇದಂದರೆ ಕೆಜಿ ಲೆಕ್ಕ ತಗೊಂಡ್ರೆ ಒಂದು 100-120 ರೂಪಾಯಿ ಸಿಗ್ಬೋದು. ಮತ್ತು ಸುಮಾರು ಸಿಕ್ತು ನೋಡಿ, 1, 2, 3 ಜಳ್ಳಿ ಸಿಕ್ತು. ಆ ಜಳ್ಳಿ ಬಂದರೆ ಒಳ್ಳೆ ತಾಗತ್ತೆ ಅದು. ಮತ್ತು ಅದು ಏನು ಗೊತ್ತಾ, ಬಲೆನೇ ಅರಿಬೇಕಾಗುತ್ತೆ, ಒಳ್ಳೆ ರೇಟ್ ಇದೆಯಲ್ಲ ಅದಕ್ಕೆ, ಕೈಯೆಲ್ಲ ಮುರಿಬಾರ್ದು. ಆದ್ದರಿಂದ ಅಲ್ಲ ಈ ಬಲೆ ವಿಶೇಷ ಏನು ಗೊತ್ತಾ, ಸೀದಾ ತೇಲ್ಕೊಂಡ ಹೋಗ್ತಾ ಇರುತ್ತೆ ಮುಂದಕ್ಕೆ. ಇದು ನೀರು ಜೋರು ಜಾಸ್ತಿ ಇತ್ತು. ಅದೇ ನೋಡಿ, ಜಸ್ಟ್ ಈಗ ತಾಗಿದ ಮಾತ್ರ 10 ನಿಮಿಷ ಒಳಗೆ ಇಷ್ಟೊಂದು ಮೀನಲ್ಲ ಜಳ್ಳಿ ಅಲ್ಲಿ ತಾಗಿದೆ. 2 ಕೊಕ್ಕರ್ ಒಂದು 5 ಜಳ್ಳಿ ಸಿಕ್ತೇನೆ ಸುಮಾರು. ದೊಡ್ಡದಿದೆ ಬಲೆನ, ನೋಡುವ ಗೊತ್ತಾಗುತ್ತಲ್ಲ ಏನು ಸಿಗುತ್ತಂತ, ಏನೆಲ್ಲ ಮೀನು ಸಿಗುತ್ತೆ, ಎಷ್ಟು ಜಳ್ಳಿ ಸಿಗುತ್ತಂತ. ಈ ಜಳ್ಳಿ ಎಲ್ಲ ಸಾರು ಸುಕ್ಕಲ್ಲ ಮಾಡಿರ್ತಲ್ಲ, ಸೂಪರ್ ಆಗುತ್ತೆ ಇವರು. ಬಲೆನ ತಾಗಿತ್ತಲ್ಲಿ, ಅದಕ್ಕೆ ಕಟ್ ಮಾಡಿದ್ದೇನೆ ವಿಡಿಯೋನ. ಮುಂಚೆನೆ ಮತ್ತೊಂದು ಜಳಿ ಬಂತು ನೋಡಿ. ವೈರಾಣಿ ವೈರಾಣಿ ಸಿದಾರೆ ವೈರಾಣಿ. ಪಂಚ ಮೇಳ ಪಂಚ ತೊಳೆಕುರ್ ತೊಳೆಕುರ್ಲಿ ಪ್ಲೀಸ್ ಫ್ರೆಂಡ್ಸ್, ನೀವೇನಾದರೂ ಹೊಸದಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ಹಾಗೇನ ಒಂದು ಲೈಕ್ ಮಾಡೋದಂತ ಮರಿಬೇಡಿ, ಯಾಕೆ ಗೊತ್ತಾ, ಒಂದು ಲೈಕ್ ಮಾಡಿರ್ದಿತ್ತಲ್ಲ ಈ ವಿಡಿಯೋನ ಮುಂದಕ್ಕೆ ಹೋಗುತ್ತೆ. ಅಂದರೆ ಯೂಟ್ಯೂಬ್ ಅವರು ಮುಂದ್ಗಡೆನ ಬಿಡ್ತಾರೆ, ಯಾರ್ಯಾರು ಮೀನೆಲ್ಲ ವಿಡಿಯೋ ನೋಡ್ತಾರಲ್ಲ ಅವರಿಗೆ ಪೇಜಲ್ಲಿ ಸ್ಟಾರ್ಟಿಂಗ್ ಆಗಿ ಬರುತ್ತೆ ಈ ವಿಡಿಯೋನ ಲೈಕ್ ಮಾಡಿದರೆ. ಲೈಕ್ ಜಾಸ್ತಿ ಇದ್ದರೆ ಮಾತ್ರ ಈ ಥರ ಆಗುತ್ತೆ. ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡುವ.